पब्लिक टीवी सुद्दिवाहिनी रोटरी इंटरनेशनल सहयोग ज्ञानदेवी के उचित टैब वितरणा अभियान के उडुपिया हेसरांत चिन्नाभरण मळिगेयादा मलबार गोल्डन डायमंड संस्थे सह कैजोडिसिदु उडुपी जिल्लेय एरडु सरकारी शालेगळिगे 100 टैबगळन्नु वितरिसिद्दारे। उडुपिया प्रतिष्ठित चिन्नाभरण मळिगेयादा मलबार गोल्डन डायमंड कचेरी नडेद कार्यक्रम मुख्य अतिथियागी जिलाधिकारी जी जगदीश भागवहिसिदरु। ई संदर्भदल्लि मातनाडिद अवरु मलबार गोल्डन डायमंड्स समाजमुखी कार्य मार्ता इदे। आ कार्य निजक्कू श्लाघनीय। मक्कळ शिक्षणक्के दोड्ड मट्टद देणिगे नीडिदु तंत्रज्ञान कैगेटुकद मक्कळिगे इदरिंद बहळ उपयोगवागलिदे। ಹಳ್ಳಿಯ ಮಕ್ಕಳ ಮುಂದಿನ ವಿದ್ಯಾಭ್ಯಾಸಕ್ಕೆ ಮಕ್ಕಳ ಏಳಿಗೆಗಾಗಿ ಕೈಗೊಂಡ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದರೆ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಹೇಳಿದರು। ಮಲಬಾರ್ ಗೋಲ್ಡನ್ ಅವರು ಈ ರೀತಿಯ ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ। ನಾನು ಸಹ ಈ ಹಿಂದೆ ಸಹ ಭಾಗವಹಿಸಿದ್ದೇನೆ। ಇವತ್ತು ಸಹ ಇದೊಂದು ಅತ್ಯುತ್ತಮ ಕಾರ್ಯಕ್ರಮಕ್ಕೆ ಭಾಗಿಯಾದ ಕ್ಷಣ ನಿಜಕ್ಕೂ ಸಂತಸ ಅಂತ ಇದೆ। ಇಲ್ಲಿ ಮಕ್ಕಳು ಕೂತಿದ್ದಾರೆ, ಅವರಿಗೆಲ್ಲರಿಗೂ ಒಂದು ಉತ್ತಮವಾದ ಟ್ಯಾಬ್ ಅನ್ನು ಕೊಡುವ ಮೂಲಕ ಅವರ ಶಿಕ್ಷಣಕ್ಕೆ ಈ ಪಬ್ಲಿಕ್ ಟಿವಿ ವತಿಯಿಂದ ಸಹಕರಿಸ್ತಾ ಇರೋದು ನಿಜಕ್ಕೂ ಸಹ ದೊಡ್ಡ ಕೆಲಸ। ಇಡೀ ರಾಜ್ಯದಂತ ಈ ಅಭಿಯಾನ ಇಷ್ಟು ಬೃಹದಾಕಾರವಾಗಿ ಬೆಳೀತದೆ ಅಂತ ಸ್ಟಾರ್ಟ್ ಮಾಡಬೇಕಂದ್ರೆ ಎಲ್ರಿಗೂ ಗೊತ್ತಿತ್ತು ಎನ್ನುವ ಗೊತ್ತಿಲ್ಲ। ಆದರೆ ಇವತ್ತು ಅತ್ಯುತ್ತಮ ಕಾರ್ಯಕ್ರಮವಾಗಿ ಹೊರಹೊಮ್ಮಿದೆ। ಎಲ್ಲರಿಗೂ ಬಡ ಮಕ್ಕಳಿಗೆ, ಸರ್ಕಾರಿ ಶಾಲೆಯ ಮಕ್ಕಳಿಗೆ, ಯಾರಿಗೆ ಟ್ಯಾಬ್ ಅನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಯಾರಿಗೆ ಮೊಬೈಲ್ ಅನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಯಾರಿಗೆ ಇದರಿಂದಾಗಿ ಆನ್ಲೈನ್ ತರಗತಿಗಳು ಮಿಸ್ ಆಗ್ತಿತ್ತು, ಅಂತವರಿಗೆ ಒಂದು ಈ ಕಾರ್ಯಕ್ರಮವನ್ನು ನೀಡಿರೋದು ನಿಜಕ್ಕೂ ಸಹ ಒಳ್ಳೆಯ ಕೆಲಸ। ಇಂತ ಒಂದು ಕೆಲಸದಲ್ಲಿ ಸಾಕಷ್ಟು ಜನ, ಸಾವಿರಾರು ಜನ ಕೈ ಜೋಡಿಸಿ, ಲಕ್ಷಾಂತರ ಜನ ಕೈ ಜೋಡಿಸುವಂತ ಕೆಲಸ ಆಗ್ತಾ ಇದೆ ಎಲ್ಲ ಕಡೆಗಳು ಸಹ। ಉಡುಪಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ನ ಹೆಡ್ ಹಫೀಜ್ ರೆಹಮಾನ್ ಅವರು ಮಾತನಾಡಿ, ಕೊರೋನಾ ಕಾಲದಲ್ಲಿ ಅನೇಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದಾರೆ। ಹಳ್ಳಿಯ ಸರ್ಕಾರಿ ಬಡಮಕ್ಕಳಿಗೆ ಆನ್ಲೈನ್ ತರಗತಿಗಳು ಕೈಗೆಟಕಲಿಲ್ಲ। ಮೊಬೈಲ್ ಟಿವಿ ಇಲ್ಲದ ಸಾಕಷ್ಟು ಕುಟುಂಬಗಳು ನಮ್ಮ ಜಿಲ್ಲೆಯಲ್ಲಿದೆ। ಜ್ಞಾನದೇವಿಗೆ ಕಾರ್ಯಕ್ರಮಕ್ಕೆ ಮಲಬಾರ್ ಗೋಲ್ಡ್ ಸಂಸ್ಥೆ ಕೈಜೋಡಿಸಿರುವುದು ನಮಗೆ ಹೆಮ್ಮೆಯ ವಿಷಯ ಅಂತ ಹೇಳಿದರು। ಅದೆಷ್ಟೋ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಿಂದ ವಂಚಿತರಾದರು, ಯಾಕಂದರೆ ನೀವು ಆನ್ಲೈನ್ ತರಗತಿಗಳಿಂದಾಗಿ ಕೆಲವರಿಗೆ ಮೊಬೈಲ್ಗಳಿಲ್ಲ, ಟ್ಯಾಬ್ಗಳಿಲ್ಲ, ಅದರಿಂದಾಗಿ ವಿದ್ಯಾರ್ಥಿಗಳಿಂದ ವಂಚಿತರಾದ ಸಂದರ್ಭದಲ್ಲಿ ನಮ್ಮ ಪಬ್ಲಿಕ್ ಟಿವಿ ಅವರು ಒಳ್ಳೆಯ ಒಂದು ಇನಿಷಿಯೇಟಿವ್ ತೆಗೆದು ಮಕ್ಕಳಿಗೆ ಏನು ಕಲಿಕೆಗೆ ಒಂದು ಟ್ಯಾಬನ್ನು ಒದಗಿಸುವಂಥ ಜ್ಞಾನಜೀವಿಗೆ ಪ್ರೋಗ್ರಾಮ್ ಅಲ್ಲಿ ಮಾಡಿರೋದು ತುಂಬ ಶ್ಲಾಘನೀಯ। ಅದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ನಮಗೊಂದು ಸಂತೋಷದ ವಿಚಾರ। ಸರ್ಕಾರಿ ಪ್ರೌಢಶಾಲೆ ಸಿದ್ಧಾಪುರದ 100 ಮಕ್ಕಳಿಗೆ ಹಾಗೂ ಸರ್ಕಾರಿ ಪ್ರೌಢಶಾಲೆ ಹೆಬ್ರಿಯ 100 ಮಕ್ಕಳಿಗೆ ಉಪಯೋಗವಾಗುವ ಟ್ಯಾಬ್ಗಳನ್ನು ಮಲಬಾರ್ ಗೋಲ್ಡ್ ಸಂಸ್ಥೆ ನೀಡಿದೆ। ಒಟ್ಟು 345,000 ರೂಪಾಯಿ ಮೊತ್ತದ ಟ್ಯಾಬ್ಗಳನ್ನು ಸರ್ಕಾರಿ ಶಾಲೆಯ ಮಕ್ಕಳಿಗೆ ವಿತರಣೆ ಮಾಡಲಾಯಿತು। ಈ ಸಂದರ್ಭದಲ್ಲಿ ಡಿಡಿಪಿಐ ಎಚ್ಎನ್ ನಾಗೂರ, ರೋಟರಿ ಇಂಟರ್ನ್ಯಾಷನಲ್ ಸಂಸ್ಥೆಯ ಉಡುಪಿ ಅಧ್ಯಕ್ಷೆ ರಾಧಿಕಾ ಲಕ್ಷ್ಮೀನಾರಾಯಣ, ರಾಘವೇಂದ್ರ ನಾಯಕ್, ಪುರಂದರ ತಿಂಗಳಾಯ, ತಮ್ಸಿಮ್ ಪಬ್ಲಿಕ್ ಟಿವಿ ಜಿಲ್ಲಾ ವರದಿಗಾರ ದೀಪಕ್ ಜೈನ್ ಹಾಗೂ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು। ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಉಡುಪಿ।